ಸ್ವಾಮಿಗಳಾದ ಜಯಮೃತ್ಯುಂಜಯ ಸ್ವಾಮಿಗಳು ಅಲ್ಲಿ ಒಂದು ಸಲಹೆ ಕೊಟ್ಟರು. ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ RCB ಅಂದಂತ ಮಾತು ಹೇಳಿದರೆ ಬಾಗಲಕೋಟೆನಲ್ಲಿ ಸೇರಿದಾಗ ಆ ಹೆಸರನ್ನು ಅಲ್ಲಿ ತೀರ್ಮಾನ ನಾವು ಮಾಡಿದ್ವಿ. ಯಾವುದು ಎಲ್ಲ ಹಿಂದೂ ಮೂಲನ ನಮಗಿಲ್ಲ ಅಂದಿಲ್ಲ, ಅವ್ರ ಸಲಹೆ ಕೊಟ್ಟಿದ್ದಾರೆ, ಅವತ್ತು ಬಾಗಲಕೋಟೆ ತೀರ್ಮಾನ ತಗೋತೀವಿ ಎಲ್ಲಾ ಸಮಾಜಕ್ಕೂ ಕೂಡ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ರಾಯಣ್ಣ ಚೆನ್ನಮ್ಮ ಅಂದ್ರೆ ಅನೇಕರು ಅನ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಕುರುಬರಿಗೆ ಲಿಂಗಾಯತರು ಸೀಮಿತ ಅಂತ. ಅಲ್ಲ, ಸ್ವಲ್ಪ ತಡ್ರಿ ಸರ್, ಸ್ವಲ್ಪ ತಡೀರಿ ಸರ್, ನಾನು ಹೇಳೋದು ಕೇಳ್ತೀರ ಒಂದು ನಿಮಿಷ? ನೀವು ಈ ಪತ್ರ ಕೊಟ್ಟು ನೀವು ತಗೋತೀರ, ನಾನು ತಗೋತಾ ಇದ್ದೀನಿ. ನಾನು ಹೇಳೋದನ್ನ ಕೇಳಿಯಪ್ಪ, ಖಂಡಿತ ನೀವು ಹೇಳ್ತೀನಿ ಕೇಳ್ತೀನಿ ಉತ್ತರ ಕೊಡ್ತೀನಿ ಮತ್ತೆ ಕೇಳಿ. ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ತಾಯಿ ಮಕ್ಕಳ ಸಂಬಂಧ. ಚೆನ್ನಮ್ಮನ್ನ ರಾಯಣ್ಣ ಅಮ್ಮ ಅಂತ ಕರಿತಾ ಇದ್ದ, ಅದೇ ರೀತಿ ಚೆನ್ನಮ್ಮ ರಾಯಣ್ಣನ ಮಗನೇ ಅಂತ ಕರಿತಾ ಇದ್ರು. ಸ್ವಲ್ಪ ತಡೀರಿ ಸರ್, ಇಷ್ಟು ಸೀನಿಯರ್ ಪತ್ರಕರ್ತರು, ನಾನು ಹಿಂಗ್ ಮಾತು ನಾನು ಏನ್ ಮಾಡ್ಲಿ? ನಾನು ಹೇಳ್ತಿರೋದೇನು, ಇವರು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡದಂತ ಸ್ವಾತಂತ್ರ್ಯ ಹೋರಾಟಗಾರರು ಇವರು, ಅವ್ರನ್ನ ಜಾತಿಗೆ ಸೀಮಿತ ಮಾಡೋದು ಸೂಕ್ತ ಅಲ್ಲ. ಇದಲ್ಲಿ ಚರ್ಚೆ ಆಗತ್ತೆ ಯಾರ ಹೆಸರು ಇಡಬೇಕು ಅಂತ, ಆಮೇಲೆ ತೀರ್ಮಾನ ತಗೋತೀವಿ. ಈ ಬಡವರ ಯಾರ್ಯಾರಿದ್ದಾರೆ, ರಾಷ್ಟ್ರದ್ರೋಹಿ ಮುಸಲ್ಮಾನರ ವಿರುದ್ಧ, ಹೌದು ಅಲ್ಲ, ರಾಷ್ಟ್ರದ್ರೋಹಿಗಳ ವಿರುದ್ಧ. ಯಾರ ರಾಷ್ಟ್ರ ಆಯ್ತಪ್ಪ, ನೀವು ಹೇಳಿ ನೋಡಿ, ನೀವೊಂದು ಪ್ರಶ್ನೆ, ನೀವು ಪೂರ ಭಾಷಣ ಮಾಡಿ ಆಮೇಲೆ ನಮ್ಮ ಹತ್ತಿರ ಕೇಳಪ್ಪ. ಆಯ್ತಲ್ಲ ಕೇಳಿದಿರಲ್ಲ, ನಾವು ಅಲ್ಪಸಂಖ್ಯಾತರ ವಿರುದ್ಧ ಅಲ್ಲ. ಏನ್ ಹೇಳಿದ್ರು, ರಾಷ್ಟ್ರದ್ರೋಹಿಗಳು ಯಾರು ಬಾಂಬ್ ಎತ್ತರೋ ನೋಡಿದ್ರಿ, ಪೆಟ್ರೋಲ್ ಬಾಂಬ್ ಹಾಕಿದ್ ನಿಮ್ ಟಿವಿಗಳಲ್ಲ ನಾನು ನೋಡಿದೆ. ನಾನು ಮಾತಾಡಕ್ಕೆ ನೀವು ಬಿಡಲ, ನಾನೇನ್ ಹೇಳಿ, ನಾನು ಹೇಳಿ ನೀವು ಅಂತೀರಿ, ಅವ್ರು ಬಿಡಲ್ಲ, ನಾನೇನ್ ಮಾಡಲಿ, ನಾನೇನ್ ಹೇಳ್ತೀನಿ, ಯಾರು ಪೆಟ್ರೋಲ್ ಬಾಂಬ್ ಹೆಸರಲ್ಲ, ತಲ್ವಾರ್ಗಳು ಹಿಡ್ಕೊಂಡ್ ಬಂದ್ರಲ್ಲ, ಕಲ್ಲು ಹೊಡೆದ್ರಲ್ಲ, ಆ ರಾಷ್ಟ್ರದ್ರೋಹಿ ಮುಸಲ್ಮಾನರ ವಿರುದ್ಧ ನಾವು. ಎಲ್ಲ ಅನೇಕ ರಾಷ್ಟ್ರ ಭಕ್ತ ಮುಸಲ್ಮಾನರಿದ್ದಾರೆ, ಅವ್ರ ವಿರುದ್ಧ ಅಲ್ಲ. ಅನ್ಯಾಯಕ್ಕೊಳಗಾಗಿದಾರಲ್ಲ, ಅವ್ರ ನ್ಯಾಯ ಕೊಡಿಸೋದಿಕ್ ನಾನು ಹೋರಾಟ ಅಲ್ಲ. ಯಾರು ಹೇಳಿದ್ರು, ಯಾವಾಗ RCB ಅಲ್ಲ, ಹಾ ನೋಡಿ, ಅದಕ್ಕೆ ನಾನು ಹೇಳ್ತಾ ಇರೋದು, ಹಿಂದೆ ಒಳ್ಳೆ ಪ್ರಶ್ನೆ ಕೇಳಿದಿರಿ, ಹಿಂದೆ ರಾಯಣ್ಣ ಬ್ರಿಗೇಡ್ ನಾವು ಮಾಡಿದ್ವಿ, ಇದೇ ವೀರಪಾಕ್ಷಪ್ಪನವರು ಅಧ್ಯಕ್ಷರು, ಮುಕುಡಪ್ಪನವರಲ್ಲಿದ್ದಾರೆ, ನಾವೆಲ್ಲರೂ ಸೇರಿ ಮಾಡಿದ್ದು ಹೌದು. ಕೂಡಲ ಸಂಗಮದಲ್ಲಿ ನಿರೀಕ್ಷೆ ಮೀರಿ ಜನ ಬೆಂಬಲ ಸಿಕ್ತು, ಮಾನ್ಯ ಯಡಿಯೂರಪ್ಪನವರಿಗೆ ಅದು ತಡ್ಕೊಳಕಾಗ್ಲಿಲ್ಲ. ದೆಹಲಿಗೆ ಹೋಗಿ ಅಮಿತ್ ಶಾ ಕಂಪ್ಲೇಂಟ್ ಕೊಟ್ಟರು ಇದು ಬೇಡ ಅಂತ. ದೆಹಲಿನಲ್ಲಿ ಒಂದು ಮೀಟಿಂಗ್ ಕರೆದ್ರು, ಇಡೀ ದೇಶದ ಎಲ್ಲಾ ಪ್ರಮುಖರು, ನಮ್ಮ ಸಂಘಟನೆ ಪ್ರಮುಖರೆಲ್ಲರೂ ಇದ್ರು. ಸಾಕಷ್ಟು ಚರ್ಚೆ ಆಯಿತು, ನಾನು ಯಾಕೆ ಬೇಡ ಅಂತ ಹೇಳ್ತೀರಿ, ಯಾಕೆ ಬೇಡ ಅಂತೀರಿ ಕೇಳಿದೆ ನಾನು. ಅಮಿತ್ ಶಾ ಯಡಿಯೂರಪ್ಪನವ್ರು ಕೇಳಿದ್ರು ಯಾಕೆ ಬೇಡ ಅಂತೀರಿ ಹೇಳಿ ಅಂತ, ಉತ್ತರ ಕೊಡಲಿಲ್ಲ, ಬೇಡ 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 ಅಷ್ಟೇ ಹೇಳಿದ್ರು ಅವರು. ಅನೇಕರು ಹೇಳಿದ್ರು ಈ ಸಂಘಟನೆಗೆ ಯುವಕರುಗಳು ಬರ್ತಾ ಇದ್ದಾರೆ, ಹಿಂದುಳ ಸಮಾಜ, ದಲಿತ ಸಮಾಜ, ಎಲ್ಲ ಬಡವರು ಬರ್ತಾ ಇದ್ದಾರೆ, ಇದಕ್ಕೆ ದಯವಿಟ್ಟು ನಿಲ್ಲಿಸೋದು ಬೇಡ. ನಾನು ಬಗೆ ಬಗೆಯ ಬಗೆಯಾಗಿ ಪ್ರಾರ್ಥನೆ ಮಾಡಿದೆ, ಯಡಿಯೂರಪ್ಪನವ್ರು ಇಲ್ಲ ಬೇಡ ಬೇಡ ಅಂತ ಕೂತ್ಕೊಂಡ್ರು. ಚೋಡದ ಯಾರಂದ್ರು, ನಾನು ಅವತ್ತು ತಪ್ಪು ಮಾಡಿದೆ ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ಅದು ಮುಂದುವರೆದಿದ್ದರೆ ಈ ಒಂದು ಬಡವರಿಗೆ ಸರಿಯಾದ ಸಂಘಟನೆ ಆಗ್ತಿತ್ತು. ಆ ತಪ್ಪು ಈಗ ಒಪ್ಕೊಂಡಲ್ಲ ನಾನು, ಈಗ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ. ಈಗ ಈ ಸಂಘಟನೆ ಮಾಡಬೇಕು ಅಂತ ಸಾಧು ಸಂತರೇ ನಮಗೆ ಕರೆ ಕೊಟ್ಟರಿಂದ ಇದನ್ನ ನಾವು ಮಾಡ್ತೇವೆ. ಒಬ್ಬರಾರ ಕೇಳ್ರಪ್ಪ, ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾಗಿ BJP ಲಾಗ್ತಾರಂತ ಅನ್ಯಾಯಗಳನ್ನು ಕಂಡು ಅಪ್ಪ ಮಕ್ಕಳ ಕೈ ಪಕ್ಷ ಇದೆ, ಇದರಿಂದ ಮುಕ್ತಿ ಆಗಬೇಕು, ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ, ಇದರಿಂದ ಮುಕ್ತಿ ಆಗಬೇಕು, ಸ್ವಜನ ಪಕ್ಷಪಾತ, ತಮಗೆ ಬೇಕಾದವರಿಗೆ ಸ್ಥಾನಮಾನಗಳು ಕೊಡ್ತಾರೆ, ಇದರಿಂದ ಮುಕ್ತಿ ಆಗಬೇಕು, ಇದು ರಾಜ್ಯ ಜನಕ್ಕೆ ದೇಶ ಜನಕ್ಕೆ ಪ್ರಮುಖರುಗಳಿಗೆ ಗೊತ್ತಾಗಬೇಕು ಅಂತ ಒಂದೇ ಕಾರಣಕ್ಕೆ ಚುನಾವಣೆ ನಾನು ನಿಂತಿದ್ದು. ಸರ್ ತಡಿಯಪ್ಪ, ಪೂರ ಮಾತಾಡಕ್ಕೂ ಬಿಡಲ್ಲ.
ಬಹಳ ವರ್ಷದಿಂದ ನೀವು ಹಿರಿಯರು, ನಾನು ನೋಡ್ಕೊಂತ ಬಂದಿದ್ದೀನಿ. ನನ್ನ ಹತ್ರ ನೀವು ಪಾಠ ಕೇಳಂಗ ಆಗ್ಬಿಡ್ತಲ್ಲ. ದಯವಿಟ್ಟು ಕೇಳಿ, ನಾನು ಚುನಾವಣೆ ಗೆಲ್ಲಬೇಕು ಅಂತ ನಿಂತವನಲ್ಲ, ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗ್ಬೇಕು ಅಂತ ನಿಂತವನು, ಇದು ಚರ್ಚೆ ಆಗ್ಬೇಕು ಅಂತ ನಿಂತವನು. ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ, ಚರ್ಚೆ ಆಗ್ತಾ ಇರೋದಕ್ಕೆ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಅನೇಕರು ಹೇಳ್ತಾ ಇದ್ರು ಬಿಜೆಪಿ ಸೇರ್ತೀರಾ ಸೇರ್ತೀರಾ. ನಾನು ಯಾವುದೇ ಕಾರಣಕ್ಕೂ ಇದೇ ಪರಿಸ್ಥಿತಿಯಲ್ಲಿ ಬಿಜೆಪಿ ಸೇರಲ್ಲ. ಚರ್ಚೆ ಕರೆದು ಯಾಕೆ ಚುನಾವಣೆ ನಿಂತಿದ್ದೇನೆ ಅಂತ ಆ ಸಂದರ್ಭದಲ್ಲಿ ಒಂದು ಪ್ರಸ್ತಾಪ ಮಾಡಿ ಸಮಾಧಾನ ಆದರೆ ನಮ್ಮೆಲ್ಲ ಪ್ರಮುಖರ ಜೊತೆ ಕೂತು ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೊಂಡಿದ್ದೆ. ಒಬ್ರು ಒಬ್ರು ಗೊತ್ತಿಲ್ಲ ರೀ, ಅದಕ್ಕೆ ಯಾಕೆ ನಿಲ್ಲಿಸಿದೆ ಅಂತ ಹೇಳ್ಬಿಟ್ಟೆ ನಾನು. ಹಿಂದನೋ ಅಹಿಂದನೋ ಮುಂದನೋ ಪ್ರಶ್ನೆ ಅಲ್ಲ. ಅವಾಗ ಬ್ರಿಗೇಡ್ ನಾವು ಕಟ್ಟಿದ್ವಿ, ಯಾಕೆ ಕಾರಣಕ್ಕೆ ಅವ್ರು ಬೇಡ ಅಂದ್ರು ಗೊತ್ತಿಲ್ಲ. ಆ ಮಾತಿಗೆ ಹಿರಿಯರು ನನ್ಗೆ ಯಾವತ್ತು ಹಿನ್ನಡೆ ಆಗೇ ಇಲ್ಲ. ನನ್ನ ಜೀವನದಲ್ಲಿ ಒಬ್ಬ ಕೂಲಿ ಕೆಲಸ ಮಾಡ್ತಾರಂತ ಅಡಿಕೆ ಅರ್ಸ ಹೆಣ್ಮಗಳು ಮಗ ನಾನು, ಎಂಎಲ್ಎ ಆದೆ, ಅನೇಕ ಇಲಾಖೆಯ ಮಂತ್ರಿ ಆದೆ, ಉಪಮುಖ್ಯಮಂತ್ರಿ ಆದೆ. ಇದಕ್ಕಿಂತ ಈ ಪಕ್ಷಕ್ಕೆ ಇನ್ನೇನು ಕೊಡಬೇಕು? ಈ ಪಕ್ಷ ಇವತ್ತು ಅನ್ಯಾಯ ಆಗ್ತಾರಂತ ಸಂದರ್ಭದಲ್ಲಿ ಯಾರು ಮುಂದೆ ಬಂದು ಈ ಪಕ್ಷದ ಪರವಾಗಿ ಶುದ್ಧೀಕರಣ ಆಗಬೇಕು ಅನ್ನೋದಕ್ಕೋಸ್ಕರ ನನಗೆ ತೊಂದರೆ ಆದರೂ ಪರವಾಗಿಲ್ಲ ಅಂತ ಚುನಾವಣೆ ನಿಂತು ಸ್ಪರ್ಧೆ ಮಾಡಿದ್ದೀನಿ. ಅಲ್ಲ, ಈ ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಚುನಾವಣೆ ನಿಂತಿದ್ದು, ಈ ಉಳಿದಿದ್ದ ಪಕ್ಷಕ್ಕೆ ಬಿಟ್ಟಿದ್ದು. ಅಮಿತ್ ಶಾ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸಾಧು ಸಂತರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಆ ಸಾಧು ಸಂತರು ಮಾತನ್ನು ಕೇಳ್ಕೊಂಡು ಹೊರಟಿದ್ದೀವಿ. ಯಾವ ಕಾರಣಕ್ಕೂ ಇದನ್ನು ನಿಲ್ಲಿಸಲ್ಲ.